ಬಿಸ್ಕೆಟ್ ಇದ್ರೆ ಮಾತ್ರ ಅಲ್ಲ, ಈ ಆಹಾರ ಜ್ಞಾನ ಅಂತಕ್ಕಂಥದ್ದು ನಮ್ಮ ನಾನು ಹೇಳ್ತೇನೆ, ನಾವು ಅನೇಕ ಪುಸ್ತಕಗಳನ್ನು ಓದಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯ ಮುಂದೆ ನಾನು ಬಿಗ್ ಜೀರೋ. ಯಾಕಂದ್ರೆ ಆಕೆಗೆ ಸರ್ವವೂ ಗೊತ್ತು. ಅನುಭವದಿಂದ ಬಂದಿರತಕ್ಕಂಥ ಜ್ಞಾನ, ಪುಸ್ತಕ ನೋಡಿಕೊಂಡು ಅಡುಗೆ ಮಾಡ್ತಕ್ಕಂಥ ಜ್ಞಾನ ಅಲ್ಲ. ಈ ಜ್ಞಾನವನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಅದು ಇವತ್ತು ಕುಕ್ಕಿಂಗ್ ಹ್ಯಾಸ್ ಬಿಕಮ್ ಎ ಡೈಯಿಂಗ್ ಆರ್ಟ್. ನೀವು ಕಳೆದ ಸೆನ್ಸಸ್ ಅಲ್ಲಿ ಗೊತ್ತಿರಬೇಕು, ಗೃಹಿಣಿಯನ್ನ ಕ್ರಿಮಿನಲ್, ಬೆಗ್ಗರ್ ಅಂಡ್ ಪ್ರಾಸ್ಟಿಟ್ಯೂಟ್ ಅನ್ನೋ ಕಾಲಮ್ಗೆ ಹಾಕಿದ್ರು. ಇದು ನಾವು ಗೃಹಿಣಿಗೆ ಕೊಡ್ತಕ್ಕಂಥ ಮರ್ಯಾದೆ. ಆಕೆಯಲ್ಲಿ ಇರತಕ್ಕಂಥ ಜ್ಞಾನ ಸಂಪತ್ತಿಗೆ, ಆಕೆಗೆ ಇರತಕ್ಕಂಥ ಜ್ಞಾನಕ್ಕೆ ನಾವು ಬೆಲೆ ಕೊಟ್ಟಿಲ್ಲ, ನಾವು ಮೊದಲನೇದಾಗಿ ರೆಕಗ್ನೈಸ್ ಮಾಡಿಲ್ಲ. ಇದು ನಮ್ಮ ಮಹಾ ತಪ್ಪು. ಇದು ಆ ಯೂನಿವರ್ಸಿಟಿ ಬುಕ್ಕಲ್ಲಿ ಬಂದರೆ ಮಾತ್ರ ಇದು ಜ್ಞಾನ ಅನ್ನತಕ್ಕಂಥದ್ದು ಇದೆಯಲ್ಲ, ದಿಸ್ ಈಸ್ ಎ ಟ್ರ್ಯಾಜಿಡಿ. ಒಬ್ಬ ಹೇಳ್ತಾನೆ, ಸಾಕ್ರೆಟಿಸ್ ಹೇಳ್ತಾನೆ, ರೈಟಿಂಗ್ ಈಸ್ ಅನ್ ಆರ್ಟ್ ಆಫ್ ಫರ್ಗೆಟಿಂಗ್ ಅಂತ. ಈ ಓರಲ್ ಟ್ರೆಡಿಷನ್, ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಶ್ರುತಿಗೆ ಮರ್ಯಾದೆ, ಸ್ಮೃತಿಗೆ ಇಲ್ಲ, ಬರೆದಿದ್ದಕ್ಕೆ ಮರ್ಯಾದೆ ಇಲ್ಲ. ಆ ಶ್ರುತಿಯ ಜ್ಞಾನ ಇದೆಯಲ್ಲ, ಪಾರಂಪರ್ಯವಾಗಿ ಬಂದಿರತಕ್ಕಂಥ ಅಗಾಧವಾದ ಜ್ಞಾನ ಇದೆಯಲ್ಲ, ಅದನ್ನು ಕೈಬಿಟ್ಟು ಅದನ್ನು ತಳ್ಳಿ ಹೊರಗಡೆ ಹಾಕಿ ಹೊಸ ಜ್ಞಾನಕ್ಕೆ ನಾವು ಹುಡುಕೊಂಡಕ್ಕಂಥದ್ದು ಇದೆಯಲ್ಲ, ಇದು ಖಂಡಿತವಾಗಿಯೂ ಆಹಾರ ಸಂಸ್ಕೃತಿಯಲ್ಲಂತೂ. ಅದಕ್ಕೆ ಹೇಳ್ತಕ್ಕಂಥದ್ದು, ಆಹಾರದಿಂದ ಪೌಷ್ಟಿಕಾಂಶ, ಪೌಷ್ಟಿಕಾಂಶದಿಂದ ಆಹಾರವಲ್ಲ. ಆಹಾರ ಸಂಸ್ಕೃತಿ ಎಷ್ಟು ವರ್ಷದಿಂದ ಬಂದಿದೆ? ಸಾವಿರಾರು ವರ್ಷಗಳಿಂದ ಬಂದಿದೆ, ಇವತ್ತು ಮೊನ್ನೆದಲ್ಲ. ಅದು ಅದನ್ನು ಉಳಿಸ್ಕೋಬೇಕಾಗಿದೆ, ಆ ಬೇರುಗಳನ್ನು ಗಟ್ಟಿ ಮಾಡ್ಕೋಬೇಕಾಗಿದೆ. ಆ ನಮ್ಮ ಹೊಸ ತಂತ್ರಜ್ಞಾನವರು ಬೇರು ಕಸಿ ಮಾಡಿ, ಅದಕ್ಕೂ ಕಸಿ ಮಾಡಿ, ಇದಕ್ಕೂ ಕಸಿ ಮಾಡಿ ಅಂತ ಇದ್ದಾರೆ. ಆಮೇಲೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಓಕೆ ರವಿಶಂಕರ್ ಅವರೇ, ಅಂತಿಮವಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವಾಗ ಆ್ಯಕ್ಚುಲಿ ಅಮೆರಿಕನ್ಸ್ ಆರ್ ಟ್ರೈಂಗ್ ಟು ಟೇಕ್ ಅಡ್ವಾಂಟೇಜ್. ಯಾಕಂದರೆ ಬಿಕಾಸ್ ಒಂದ್ಸತಿ ನಾವು ಮೊದಲು ಟೊಮ್ಯಾಟೊ ಒಂದ್ಸತಿ ಹಾಕಿದ್ರೆ ಆ ಬೀಜ ತಗೊಂಡು ಇನ್ನೊಂದು ಸತಿ ವಿ ಕುಡ್ ಗ್ರೋ. ಇವಾಗ ಅದು ಹೈಬ್ರಿಡ್ ಮಾಡಿಬಿಟ್ಟು ವಿ ಕೆನಾಟ್ ಗ್ರೋ ದಟ್ ಸೇಮ್ ಟೊಮ್ಯಾಟೊ. ವಿ ಹ್ಯಾವ್ ಟು ಬೈ ಫ್ರಮ್ ಅಮೆರಿಕಾ ಆರ್ ಎನಿ ಅದರ್ ಡೆವಲಪ್ಡ್ ಕಂಟ್ರೀಸ್. ಸೊ ದಟ್ ವಾಸ್ ದ ಡಿಫ್ರೆನ್ಸ್ ಫಾರ್ ಹೈಬ್ರಿಡ್ ಅಂಡ್ ಇದು. ನಮ್ಮ ಗಿರಿಧರ್ ಬಾಬುರೇ, ಒಟ್ಟಾರೆ ಸಾಕಷ್ಟು ಸಮಸ್ಯೆ ಅಂತೂ ಖಂಡಿತ ಇದೆ, ಪರಿಹಾರ ಏನು ಅಂತ ಇದೆ? ನನಗೆ ಗೊತ್ತಿದ್ರೆ ನಮ್ಮ ಪಕ್ಕದ ಮನೆಯವ್ರಿಗೆ ಹೇಳಬೇಕು, ನನ್ನ ತಮ್ಮಂಗೆ ಹೇಳಬೇಕು, ಅಥವಾ ನನಗೆ ಗೊತ್ತಿರೋರಿಗೆ ನಾನು ಹೇಳಬೇಕು. ಇದು ಒಂದು. ಇನ್ನೊಂದು, ಸರ್ಕಾರದಲ್ಲಿ ಏನೇನು ಬದಲಾವಣೆಗಳು ಆಗ್ತಾ ಇದೆಯೋ, ಈ ಏನು ಲೆಜಿಸ್ಲೇಷನ್ಸ್ ಬರ್ತಾ ಇದೆಯೋ, ಅದನ್ನು ಇನ್ನೂ ಸ್ವಲ್ಪ ಈಗ ಮಂದಗತಿಯಲ್ಲಿದೆ, ಅದನ್ನು ಇನ್ನೂ ಒಂದು ಸ್ಪೀಡ್ ಅದಕ್ಕೆ ಕೊಡಬೇಕು. ಮೀಡಿಯಾದವ್ರು ಏನು ಜನರನ್ನ ಎಚ್ಚೆತ್ತು ಅಂತ ಕೆಲಸ ಮಾಡ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡು. ಈಗ ಹೇಳಿ, ಅಷ್ಟು ಚಾನಲ್ ಇದೆ, TV9 ಬಿಟ್ಟು ಇನ್ಯಾರು ತೋರಿಸ್ತಾ ಇದಾರೆ ಫುಡ್ ಸೇಫ್ಟಿ ಬಗ್ಗೆ? ಸಾಕಷ್ಟು ಜನ ಸಾಕಷ್ಟು ಕೆಲಸ ಮಾಡ್ತಾರೆ, ಎಲ್ಲಾ ಕಡೆ ತೊಂದರೆ ಇದೆ, ಮೀಡಿಯಾದಲ್ಲೂ ತೊಂದರೆ ಇದೆ. ಸೊ ಆ ತರ ಎಲ್ಲರೂ ಒಂದುಗೂಡಿ ನಡೆದ್ರೆ ಮಾತ್ರ ಈ ಸಮಸ್ಯೆಗೆ, ಈ ಸಮಸ್ಯೆ ಪರಿಹಾರ ನಮ್ಮ ಕೈಯಲ್ಲೇ ಇದೆ. ರಘುವರೆ, ಅಂತಿಮವಾಗಿ ಈ ಎಲ್ಲ ಸಮಸ್ಯೆಗೆ ಏನು ಪರಿಹಾರವನ್ನು ಸೂಚಿಸ್ತೀರಾ? ಜನಸಾಮಾನ್ಯರು ಈ ಬಹಳ ಸರಳವಾದ ಸತ್ಯವನ್ನು ಕಂಡುಕೋಬೇಕು. ಮೊದಲು ಬಣ್ಣಗಳಿಗೆ, ಮೋಜಿನ ಲೋಕಗಳಿಗೆ, ಬಿಳಿ ಅಕ್ಕಿಯನ್ನು ತಿಂತಕ್ಕಂಥದ್ದಿರ್ಬೋದು, ಯಾವುದೇ ಒಂದು ಈ ವೈಟ್ ಸುಪ್ರೀಮೆಸಿಯನ್ನು ನಂಬಿಕೊಂಡಿರ್ತಕ್ಕಂಥದ್ದಿರ್ಬೋದು, ಅಥವಾ ಕಾರ್ಖಾನೆಯಿಂದ ಬ್ರ್ಯಾಂಡ್ ಆಗಿ ಈ ಲೇಬಲ್ ಆಗಿ ಸೂಪರ್ ಮಾರ್ಕೆಟಲ್ಲಿ ಬಂದರೆ ಸುಪೀರಿಯರ್ ಅಂತಕ್ಕಂಥ ಒಂದು ನಮ್ಮ ಭಾವನೆಗಳಿರ್ಬೋದು, ಇವುಗಳನ್ನೆಲ್ಲವನ್ನು ನಾವು ಸ್ವಲ್ಪ ಕಳಿಸ್ಕೋಬೇಕಾಗುತ್ತೆ. ನಮ್ಮ ಬೇರ್ ಗಟ್ಟಿಯಾಗಿದೆ ಅನ್ನೋದನ್ನು ಮೊದಲು ನಾವು ಮನವರಿಕೆ ಮಾಡ್ಕೋಬೇಕಾಗುತ್ತೆ. ಸೊ ವಿ ಶುಡ್ ಬ್ರಿಂಗ್ ಅಬೌಟ್ ಚೇಂಜ್. ನಾವು ಆ ಬದಲಾವಣೆಯನ್ನು ತರಬೇಕಾದ್ರೆ, ಗಿರಿದವರು ಹೇಳಿದಾಗೆ, ನಾವು ಎಲ್ಲರೂ ಭಾಗವಹಿಸಬೇಕಾಗುತ್ತೆ. ನಾವು ಎಷ್ಟರ ಮಟ್ಟಿಗೆ ಭಾಗವಹಿಸ್ತಾ ಇದ್ದೀವಿ ಅನ್ನೋದು ಮುಖ್ಯ. ನಾವು ಕೇವಲ ವಿಕ್ಟಿಮ್ಗಳಾಗಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋದು ಮಾತ್ರ ಆದರೆ ಸಾಧ್ಯ ಆಗೋದಿಲ್ಲ. ಓಕೆ ಮೈ ಅವರೇ, ಅಂತಿಮವಾಗಿ ತಾವು ಕೂಡ ಒಬ್ಬ ಫುಡ್ ಎಕ್ಸ್ಪರ್ಟು, ಜನರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ತರಕಾರಿನೂ ಸೈಜ್ ದೊಡ್ಡದು, ನನ್ನ 4 ಇದೆ. ಅಂದರೆ ನಿಮಗೆ ಈರುಳ್ಳಿ ಇಷ್ಟಾಣದ ನಮ್ಮದಿಲ್ಲಿದ್ರೆ ಅಲ್ಲಿ ಇಷ್ಟು ದೊಡ್ಡದಿರ್ತದೆ, ಟೊಮ್ಯಾಟೊ ನಿಮಗೆ ಇಷ್ಟಾಣದಿದ್ರೆ ಅಲ್ಲಿ ಇಷ್ಟು ದೊಡ್ಡದಿರ್ತದೆ, ನಿಮ್ಗೆ ಟೊಮ್ಯಾಟೊದಲ್ಲಿ 7 ವೆರೈಟಿ ಇದೆ. ಎಲ್ಲ ಮಾಡಿಬಿಟ್ಟು ಈಗ ಅನ್ಫಾರ್ಚುನೇಟ್ ಏನಂತ ಹೇಳಿದ್ರೆ, ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆಯಲ್ವೋ ವರ್ಲ್ಡಲ್ಲಿ ಎಲ್ಲ ಕಡೆ ಜಾಗನ್ನು ನಿಮಗೆ ಲೀಸಿಗೆ ತಗೊಂಡು, ಅಂದರೆ ಬಾಡಿಗೆಗೆ ತಗೊಂಡು, ಅದರಲ್ಲಿ ನಿಮಗೆ ಆರ್ಗ್ಯಾನಿಕ್ ಫುಡ್ ಡೆವಲಪ್ ಮಾಡಿ ಅವರಿಗೆ ಕೊಡುವಾಗ ಮಾಡ್ಕೊಂಡಿದ್ದಾರೆ. ಅಂದರೆ ಏನು, ಅವ್ರು ಮಾತ್ರ ಒಳ್ಳೆಯವರಾಗಬೇಕು. ಅಂದರೆ ಏನು, ನಮ್ಮ ಹತ್ರ ಕೆಲಸ ಗೊತ್ತಿಲ್ಲ ಅಂತಲ್ಲ, ನಮಗೆಲ್ಲ ಗೊತ್ತಿದೆ, ಗೊತ್ತಿದ್ದನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಇದು ಯಾವತ್ತು ನಾವು ಯೂಸ್ ಮಾಡ್ಕೊಳ್ತೀವೋ, ನಮಗೆ ನನ್ನ ಪ್ರಕಾರ ಇನ್ನೂ ಫೈನಲಾಗಿ ಹೇಳ್ತೀನಿ, TV9 ಅಂತವ್ರು ಬೇಕಾದರ್ಶನ ಬರಬೇಕಿಲ್ಲಿ. ಓಕೆ, ಎಕ್ಸ್ಪ್ಲೈನ್ ಮಾಡಿ ಪ್ರತಿಯೊಬ್ಬರಿಗೂ ನಾವು ಏನು ಮಾಡ್ತಾ ಇದ್ದೀವಿ ಅಂತೇಳಿ ಗೊತ್ತಿರಬೇಕು. ಓಕೆ, ಥ್ಯಾಂಕ್ ಯು. ಓಕೆ, ಸದಾನಂದಮಯ್ಯವರೇ ಮತ್ತು ರಘುವರೇ, ಗಿರಿಧರ್ ಅವರೇ ಮತ್ತು ರವಿಶಂಕರ್ ಅವರೇ, ತಾವು 4 ಜನ ಸಾಕಷ್ಟು ಅಂಶಗಳ ಮೇಲೆ ಬೆಳಕು ಚೆಲ್ಲಿದ್ರೆ, ನಿಮ್ಮ 4 ಜನಕ್ಕೂ TV9 ವತಿಯಿಂದ ಮತ್ತು ನಮ್ಮ ವೀಕ್ಷಕರ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ವಿವಿಧ ಸಂಘ ಸಂಸ್ಥೆಗಳಿಂದ ನೀವು ಕೂಡ ಸಾಕಷ್ಟು ಗೃಹಿಣಿಯರು ಮತ್ತು ಸಾಕಷ್ಟು ವ್ಯಕ್ತಿಗಳು ಕೂಡ ಬಂದಿದ್ದಾರೆ, ನಿಮಗೂ ಕೂಡ TV9 ವತಿಯಿಂದ ಧನ್ಯವಾದಗಳು. ಇದು ಈ ವಾರದ ವಿಶೇಷ. ಮುಂದಿನ ವಾರ ಮತ್ತೊಂದು ವಿಷಯ, ಮತ್ತಷ್ಟು ಅತಿಥಿಗಳ ಜೊತೆ ಮತ್ತೆ ಭೇಟಿ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.